ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮಸ್ಕಾರ ಸಂಸ್ಕೃತದಲ್ಲಿ ಭೃಂಗರಾಜ ಸುಪರ್ಣಾ ಎಂದು ಕರೆಸಿಕೊಳ್ಳುವ ಈ ಸಸ್ಯ ಕನ್ನಡದಲ್ಲಿ ಗರುಗ ಅಜಾಗರ ಗರುಗಲು ಎಂದು ಕರೆಸಿಕೊಳ್ಳುತ್ತದೆ ಹಿಂದಿಯಲ್ಲಿ ಬಂಗ್ರಾ ಎಂದು ಕರೆಸಿಕೊಳ್ಳುವ ಈ ವಿಶಿಷ್ಟ ಸಸ್ಯದ ವೈಜ್ಞಾನಿಕ ಹೆಸರು ಎಕ್ಲಿಪ್ಟಾ ಆಲ್ಬಾ ಹಿಂದೂಗಳ ಹತ್ತು ಸರ್ವಶ್ರೇಷ್ಠ ಹೂವುಗಳಲ್ಲಿ ಈ ಭೃಂಗರಾಜ ಹೂವು ಒಂದಾಗಿದೆ ಭೃಂಗರಾಜ ಔಷಧೀಯ ಸಸ್ಯವು ಹೆಚ್ಚಾಗಿ ಸದಾ ಒದ್ದೆ ಇರುವ ಜಾಗಗಳಲ್ಲಿ ಅಂದರೆ ನೀರು ಹರಿಯುವ ಕಾಲುವೆಗಳು ಕೆರೆ ಅಂಗಳ ನದಿಗಳ ದಡದಲ್ಲಿ ಕಾಣಸಿಗುತ್ತದೆ ಈ ಸಸ್ಯವು ನೆಲದಲ್ಲಿ ಹರಡಿಕೊಂಡು ಬೆಳೆಯುತ್ತದೆ ಭೃಂಗರಾಜ ಪೂರ್ಣ ಸಸ್ಯವು ಬಿಳಿಯ ರೋಮದಿಂದ ಕೂಡಿರುತ್ತದೆ ಇದರ ಎಲೆಗಳು ಎರಡರಿಂದ ಮೂರು ಸೆಂಟಿಮೀಟರ್ ಉದ್ದ ಇರುತ್ತವೆ ಇದರ ಹೂವುಗಳು ಬಿಳಿಯ ಬಣ್ಣವನ್ನು ಹೊಂದಿದ್ದು ನೋಡಲು ಸ್ತ್ರೀಯರ ಬೆಂಡವಾಲೆಯ ಆಕಾರದಲ್ಲಿರುತ್ತವೆ ಕಾಯಿಗಳು ಅದೇ ಆಕಾರವನ್ನು ಹೊಲುತ್ತವೆ ಇದರ ಬೀಜಗಳು ಕಪ್ಪು ಬಣ್ಣವನ್ನು ಹೊಂದಿದ್ದು ಎಳ್ಳಿನ ಆಕಾರವನ್ನು ಹೊಂದಿರುತ್ತವೆ ಭೃಂಗರಾಜ ಸಸ್ಯಕ್ಕೆ ಕೂದಲಿನ ರಾಜ ಎಂದು ಸಹ ಕರೆಯುತ್ತಾರೆ ಭೃಂಗರಾಜ ಸಸ್ಯವನ್ನು ಕೂದಲು ಉದುರದಿರಲು ಕೂದಲು ಕೆಂಪಾಗದಿರಲು ಕೂದಲು ಬೆಳೆಯಲು ತಲೆಹೊಟ್ಟು ಆಗದಿರಲು ವಿಶೇಷವಾಗಿ ಎಣ್ಣೆಯನ್ನು ತಯಾರಿಸಿ ಬೆಳೆಸುತ್ತಾರೆ ಭೃಂಗರಾಜ ಎಣ್ಣೆ ತಯಾರಿಸುವ ವಿಧಾನ ತುಂಗರಾಜ ನೂರು ಗ್ರಾಂ ಎಲೆಗಳನ್ನು ಮೂರರಿಂದ ನಾಲ್ಕು ದಿವಸ ಬಿಸಿಲಿನಲ್ಲಿ ಒಣಗಿಸಿ ಎರಡು ನೂರು ಗ್ರಾಂ ಕೊಬ್ಬರಿ ಎಣ್ಣೆಯಲ್ಲಿ ಮೂರು ದಿವಸ ನೆನೆಸಿ ಅದು ಗಾಜಿನ ಸೀಸೆ ಆಗಿರಬೇಕು ಮೂರು ದಿವಸದ ನಂತರ ಮತ್ತೆ ಆ ಸೀಸೆಯನ್ನು ಬಿಸಿಲಿನಲ್ಲಿ ಇಟ್ಟಾಗ ಕೊಬ್ಬರಿ ಎಣ್ಣೆ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಆಗ ಕೂದಲಿಗೆ ಲೇಪಿಸಲು ಶುರು ಮಾಡಬೇಕು ಭೃಂಗರಾಜದ ಇನ್ನಿತರ ಔಷಧಿಯ ಉಪಯೋಗಗಳೆಂದರೆ ಯಾವಾಗಲೂ ಕಾಲು ಊದಿಕೊಂಡು ಇರುವ ಆನೆಕಾಲು ರೋಗಕ್ಕೆ ಭೃಂಗರಾಜ ಹಸಿ ಗಿಡವನ್ನು ಎಳ್ಳೆಣ್ಣೆಯೊಡನೆ ಅರೆದು ಕಾಲುಗಳಿಗೆ ಲೇಪಿಸಬೇಕು ಬೇರಿನ ಕಷಾಯವನ್ನು ಸೇವಿಸುವುದರಿಂದ ವಾಂತಿ ಮತ್ತು ಭೇದಿಯಾಗುತ್ತದೆ ಭೃಂಗರಾಜ ಸೊಪ್ಪಿನ ರಸವನ್ನು ಹಿಮ್ಮಡಿ ಬಿರುಕುಗಳಿಗೆ ಲೇಪಿಸುವುದರಿಂದ ಹಿಮ್ಮಡಿ ಬಿರುಕುಗಳು ಕೂಡಿಕೊಳ್ಳುತ್ತವೆ ಚೇಳು ಕಚ್ಚಿದವರಿಗೆ ಇದು ಒಳ್ಳೆಯ ಔಷಧಿಯಾಗಿದೆ ಭೃಂಗರಾಜ ಎಲೆಗಳನ್ನು ಎರಡೂ ಅಂಗೈಯಲ್ಲಿ ಕಿವುಚಿ ರಸವನ್ನು ಚೇಳು ಕಚ್ಚಿದ ಊತ ಇರುವ ಸ್ಥಳದಿಂದ ಕಚ್ಚಿದ ಗಾಯದವರೆಗೂ ಲೇಪಿಸುತ್ತ ಕೊನೆಗೆ ಅಂಗೈಯಲ್ಲಿ ಉಳಿದ ಸೊಪ್ಪನ್ನು ಗಾಯದ ಮೇಲೆ ಇಟ್ಟು ಕಟ್ಟಿದರೆ ಶೀಘ್ರವಾಗಿ ವಿಷಹೀರಿ ವಿಷದ ಪ್ರಭಾವವು ಇಳಿಯುತ್ತದೆ ಭೃಂಗರಾಜ ಸಸ್ಯವನ್ನು ಗರ್ಭಪಾತವನ್ನು ತಡೆಗಟ್ಟಲು ಸಹ ಬಳಸಲಾಗುತ್ತದೆ ಭೃಂಗರಾಜ ಸಸ್ಯವನ್ನು ಹೆರಿಗೆಯ ನಂತರದ ಗರ್ಭಾಶಯದ ನೋವಿನ ಸಂದರ್ಭಗಳಲ್ಲಿ ಸಹ ಬಳಸುತ್ತಾರೆ ಗರ್ಭಾಶಯದ ರಕ್ತಸ್ರಾವದಲ್ಲಿ ಎಲೆಗಳ ಕಷಾಯವನ್ನು ಬಳಸಲಾಗುತ್ತದೆ ತಾಜಾ ಸಸ್ಯದ ಪೇಸ್ಟನ್ನು ಕೀಲುಗಳ ನೋವು ಚೇಳುಕುಟುಕು ಮತ್ತು ಹತ್ತು ಹಲವಾರು ಚರ್ಮದ ಕಾಯಿಲೆಗಳಿಗೆ ಲೇಪನಕ್ಕಾಗಿ ಉಪಯೋಗಿಸುತ್ತಾರೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಅದ್ಭುತ ಅಪರೂಪದ ಸುಂದರ ಸಸ್ಯಗಳ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಮನ್ನು ತಲುಪುತ್ತದೆ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಅದ್ಭುತವಾದ ನೂರ ಅರವತ್ನಾಲ್ಕು ವಿಡಿಯೋಗಳಿವೆ ಅವನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ